ಮನೆ ಕೆಲಸದ ಆಕೆಯ ಶವ ಪತ್ತೆ ಆಗಿರುವಂತದ್ದು ಬೆಂಗಳೂರಿನಲ್ಲಿ ನಡೆದಿರುವಂತ ಘಟನೆ ಇದು ಜ್ಯುವೆಲರಿ ಶಾಪ್ ಮಾಲೀಕನ ಮನೆಯ ಸಂಪದು ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಸಂಪತ್ತಲ್ಲಿ ಮನೆ ಕೆಲಸದ ಆಕೆಯ ಶವ ಪತ್ತೆ ಆಗಿದೆ ಮಲ್ಲಸಂದ್ರದ ನಿವಾಸಿ ಆಗಿದ್ದಾರೆ ಸಾಕಮ್ಮ ಅವರು ಮೃತ ಮಹಿಳೆ ಆಕೆನೇ ಸಾವನ್ನಪ್ಪಿರುವಂತದ್ದು ಆಕೆಯ ಶವನೇ ಸಿಕ್ಕಿರುವಂತದ್ದು ನವರತನ್ ಜೈನ್ ಎಂಬುವರ ಮನೆಯಲ್ಲಿ ಈಕೆ ಕೆಲಸವನ್ನ ಮಾಡ್ತಾ ಇದ್ದರು 15 ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ರಂತೆ ಸಾಕಮ್ಮ ಅವರು ಈ ನವರತನ್ ಜೈನ್ ಅವರ ಮನೆಯಲ್ಲಿ ಆದರೆ ಇವರ ಶವ ಈಗ ಸಂಪತ್ತಲ್ಲಿ ಪತ್ತೆ ಆಗಿರುವಂತದ್ದು ಯಾರು ಈ ಒಂದು ಕೊಲೆಯನ್ನ ಮಾಡಿರುವಂತದ್ದು ಏನು ಎತ್ತ ಅವರ ಮಿಸ್ ಆಗಿನಾದರೂ ಬಿದ್ದಿದ್ರ ಅದು ಗೊತ್ತೇ ಆಗಿರಲಿಲ್ವಾ ಇದೆಲ್ಲದರ ಬಗ್ಗೆನೂ ಕೂಡ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದಾವೆ ಬಾಗಲಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ತನಿಖೆ ಈಗ ಮುಂದುವರೆದಿದೆ ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ನೆಲಮಂಗಲದ ಪ್ರತಿನಿಧಿ ಅಭಿಷೇಕ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ ಹೆಚ್ಚಿನ ಮಾಹಿತಿ ಏನು ಲಭ್ಯವಾಗ್ತಾ ಇದೆ ಏನು ತಿಳಿದು ಬರ್ತಾ ಇದೆ ಸಾವಿಗೆ ಕಾರಣ ಪೃಥ್ವಿರಾಜ್ ಏನು ಭಾನುವಾರ ಮಧ್ಯಾಹ್ನ ಏನು ಈ ಒಂದು ಮೃತ ಸಾಕಮ್ಮ ಈ ನವರತ್ನ ಜೈನ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಾರೆ ಬೆಳಿಗ್ಗೆ 10 ಗಂಟೆಗೆ ಬಂದು ಎಂದಿನಂತೆ ಕೆಲಸ ಮಾಡಿ ಮಧ್ಯಾಹ್ನ ಕೂಡ ಊಟವನ್ನು ಮಾಡಿ ಇವರು ಕೂಡ ಊಟ ಬಳಸ್ತಾರೆ ಆದ್ರೆ ತದನಂತರ ಒಂದು ಇದ್ದಕ್ಕಿದ್ದಕ್ಕಿಂತ ಕಣ್ಮರೆ ಆಗ್ತಾರೆ ಏನು ಇವರು ಕೂಡ ಏನು ಕೆಲಸ ಮುಗಿಸ್ಕೊಂಡು ಹೋಗಿರ್ಬೋದು ಅಂತ ಏನು ಜ್ಯುವೆಲ್ ಶಾಪ್ ನ ನವರತ್ನ ಜೈನ್ ಅವರು ಅಂದ್ಕೊಂಡಿರ್ತಾರೆ ಆದ್ರೆ ಏನು ಸಾಕಮ್ಮ ಅವರ ಕುಟುಂಬದವರು ಇನ್ನೂ ನಮ್ಮ ತಾಯಿ ಮನೆಗೆ ಬಂದಿಲ್ಲ ಅಂತ ಹುಡುಕೊಂಡು ಬಂದಾಗ ಇಲ್ಲ ಅವ್ರು ಆಗ್ಲೇ ಹೋದ್ರು ಅಂತ ತಿಳಿಸ್ತಾರೆ ತದನಂತರ ಏನ್ ಮಾಡ್ತಾರೆ ಒಂದು ಬಾಗಲಗುಂಟೆ ಪೊಲೀಸ್ನವರಿಗೆ ಒಂದು ಮಾಹಿತಿ ನೀಡ್ತಾರೆ ನಂತರ ಏನೋ ಒಂದು ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದಾಗ ಸಿಸಿ ಕ್ಯಾಮೆರಾದಲ್ಲಿ ಮನೆಯಿಂದ ಒಳಗೆ ಹೋಗೋದು ಮಾತ್ರ ಗೊತ್ತಾಗುತ್ತೆ ಆದ್ರೆ ಮನೆಯಿಂದ ಹೊರಗೆ ಬಂದಿರೋದು ಯಾವುದೇ ರೀತಿ ಕುರುಹುಗಳಿರೋದಿಲ್ಲ ಹಾಗೆ ಏನು ಮನೆ ಸುತ್ತಮುತ್ತ ಎಲ್ಲ ಪರಿಶೀಲನೆ ಮಾಡಿದಾಗ ಮನೆ ಸಂಪಿನಲ್ಲಿ ಒಂದು ಮೃತದೇಹ ಪತ್ತೆಯಾಗಿರುವಂತ ಒಂದು ಗೊತ್ತಾಗುತ್ತೆ ಅದೇ ಯಾವ ಕಾರಣಕ್ಕೆ ಈ ಒಂದು ಸಾವಾಗಿದೆ ಅಥವಾ ಯಾರಾದ್ರೂ ಕೊಲೆ ಮಾಡೋ ಉದ್ದೇಶದಿಂದ ಕಂಪ್ನೊಳಗೆ ದೇಹ ಹಾಕಿದಾರ ಕಂಪ್ನೊಳಗೆ ಮುಳುಗಿಸಿಕೊಂಡಿದಾರ ಅಥವಾ ಇವರೇ ಸ್ವಯಂ ಕೃತವಾಗಿ ಏನಾದ್ರು ಆತ್ಮಹತ್ಯೆ ಎದುರಿಸಿದಾರ ಹಾಗೂ ಏನು ಒಂದ್ ವೇಳೆ ಆ ಸಂಪು ಕ್ಲೀನ್ ಮಾಡಲು ಹೋಗಿ ಅಂದ್ರೆ ಮನೆ ಕೆಲಸ ತರ ಆಗಿರೋದ್ರಿಂದ ಸಂಪು ಕ್ಲೀನ್ ಮಾಡಲು ಹೋಗಿ ಏನಾದ್ರು ಕಾಲು ಜಾರಿ ಬಿದ್ದಿದಾರ ಎಂಬ ಒಂದು ಮಾಹಿತಿ ಕೂಡ ಲಭ್ಯವಾಗಬೇಕಾಗಿದೆ ಈಗಾಗಲೇ ಏನು ಬಗಲ್ಗುಂಟೆ ಪೊಲೀಸ್ನವರು ಏನು ಪ್ರಕರಣ ದಾಖಲಿಸಿದ್ರು ಜ್ಯುವೆಲರಿ ಮಾಲೀಕ ಅಂದ್ರೆ ಅವ್ರ ಮನೇಲಿ ಏನಾದ್ರು ಸಿಸಿ ಟಿವಿ ಏನಾದ್ರು ಇರುತ್ತೆ ಇಲ್ವಾ ಸಿಸಿ ಟಿವಿ ಏನು ಅದ್ರಲ್ಲಿ ಏನು ಗೊತ್ತಾಗಿಲ್ವಾ ಇವರು ಮನೆ ಒಳಗೆ ಹೋಗ್ತಕ್ಕಂಥದ್ದು ಸಿಸಿ ಕ್ಯಾಮೆರಾದಲ್ಲಿ ಕವರ್ ಆಗ್ತಕ್ಕಂತ ದೃಶ್ಯಗಳು ಕೂಡ ಗೊತ್ತಾಗುತ್ತೆ ಆದ್ರೆ ಇವರು ಸಿಸಿ ಸಂಪ್ ಏನಿದೆ ಸಂಪು ಭಾಗದಲ್ಲಿ ಸಿಸಿ ಕ್ಯಾಮೆರಾ ಕವರೇಜ್ ಆಗೋದಿಲ್ಲ ಹಾಗಾಗಿ ಈ ಒಂದು ಏನಾಗಿದೆ ಎಂಬ ಒಂದು ತನಿಖೆ ನಂತರ ಗೊತ್ತಾಗ್ಬೇಕಾಗಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿಯೊಂದು ಸುದ್ದಿಯ ಬಗ್ಗೆ